ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ 19 ರಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಜುಲೈ 19 ರಂದು ಸಂಜೆ 6:30ಕ್ಕೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ನಡೆಯಲಿದ್ದು ಸಭೆ ನಡೆಯಲಿದ್ದು ಈ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪಾಲ್ಗೊಳ್ಳಲಿದ್ದಾರೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸಿದ್ದು ಬಿಜೆಪಿಯನ್ನು ಮಣಿಸಲು ವಿವಿಧ ಕಾರ್ಯತಂತ್ರಗಳನ್ನು ಹೆಣೆಯುತ್ತಿವೆ ಇದರ ಭಾಗವಾಗಿಯೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಜುಲೈ 19 ರಂದು ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ರಾಜ್ಯದ ಸಚಿವರೊಂದಿಗೆ ಸಭೆ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಎಲ್ಲಾ ಸಚಿವರಿಗೂ ರಾಹುಲ್ ಗಾಂಧಿ ಸಲಹೆ ಸೂಚನೆ ನೀಡಲಿದ್ದಾರೆ ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಚಿವರುಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದು ತಿಳಿದುಬಂದಿದೆ ಎಸ್ 135 ಸ್ಥಾನಗಳ ಪ್ರಚಂಡ ದಿಗ್ವಿಜಯವನ್ನ ಪಡೆದಂತ ಕಾಂಗ್ರೆಸ್ ಮುಖ್ಯಮಂತ್ರಿ ರೇಸ್ನ ಸಮಸ್ಯೆಯನ್ನು ಕೂಡ ಸಲ್ಲಿಸಾಗಿ ಬಗೆಹರಿಸಿಕೊಳ್ಳುತ್ತೋ ಸಿಎಂ ಮತ್ತು ಡಿಸಿಎಂ ಸೇರಿದಂತೆ 34 ಜನರ ಸಂಪುಟ ಕೂಡ ಭರ್ತಿಯಾಯಿತು ಹಾಗನ್ಬಿಟ್ಟು ಮಿನಿಸ್ಟರ್ ಆದವರು ಯಾರು ಅಷ್ಟು ಸುಲಭವಾಗಿ ಖುಷಿ ಪಡುವಂತೆ ಇಲ್ಲ ಏನ್ ಬೇಕಾದ್ರು ಆಗಬಹುದು ಯಾಕಂದ್ರೆ ಕಾಂಗ್ರೆಸ್ ಇದೀಗ ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನ ನಡೆಸಿದ್ದು ಇದೇ 19ನೇ ತಾರೀಕು ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಈ ಸಭೆಗೆ ರಾಷ್ಟ್ರೀಯ ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಆದರೆ ಬೆಂಗಳೂರಿನ ಯಾವ ಖಾಸಗಿ ಹೋಟೆಲ್ ಅನ್ನೋದು ಇನ್ನು ಸ್ಥಳ ಮತ್ತು ಸಮಯ ನಿಗದಿ ಆಗಿಲ್ಲ ಲೋಕಸಭಾ ಚುನಾವಣೆಗೆ ಒಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಒಳ ಒಪ್ಪಂದದ ಮೈತ್ರಿಯನ್ನ ನಡೆಸಿಕೊಳ್ಳುತ್ತಿದೆ ಅನ್ನೋ ಚರ್ಚೆಯ ನಡುವೆ ಕಾಂಗ್ರೆಸ್ ಒಂದೇ ಒಂದು ಇರುವ ಸ್ಥಾನವನ್ನ ಎರಡು ಅಂಕಿಗೆ ಏಕ ತಗೊಂಡು ಹೋಗಬೇಕು ಕನಿಷ್ಠ 15 ಸ್ಥಾನಗಳನ್ನು ಏಕ ಗೆಲ್ಲಬೇಕು ಬೆಂಗಳೂರು ಗ್ರಾಮಾಂತರದಲ್ಲಿ ಕೇವಲ ಗೆದ್ದಿರೋದು ಡಿಕೆ ಸುರೇಶ್ ಮಾತ್ರ ಆನಂತರದಲ್ಲಿ ಯಾವ ರೀತಿ ಆಪರೇಷನ್ ಹಸ್ತವನ್ನ ಮಾಡಬೇಕು ಬಿಜೆಪಿಯಲ್ಲಿ ನೊಂದಿರುವಂತಹ ಅಥವಾ ಮನ್ನಣೆ ಸಿಗದಂತಹ ನಾಯಕರನ್ನ ಅಥವಾ ನಾಯಕರ ಕುಟುಂಬಸ್ಥರನ್ನ ಕಾಂಗ್ರೆಸ್ಗೆ ಹೇಗೆ ಸೆಳಿಬೇಕು ಅವರಿಗೆ ಟಿಕೆಟ್ ಅನ್ನು ಕೊಡುವ ಮೂಲಕ ಬಿಜೆಪಿಗೆ ಹೇಗೆ ಸೆಡ್ ಹೊಡಿಬೇಕು ಸದ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಜನ ಕೊಟ್ಟಿರುವಂತಹ ತೀರ್ಪನ್ನ ಹೇಗೆ ಪಾಸಿಟಿವ್ ಮಾಡ್ಕೋಬೇಕು ಲೋಕಸಭಾ ಚುನಾವಣೆಗೆ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ ಎಲ್ಲೋ ಒಂದು ಕಡೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾದ ಬಳಿಕ ಕನ್ನಡಿಗರೊಬ್ಬರು ಎಐಸಿಸಿ ಅಧ್ಯಕ್ಷರಾದ ಬಳಿಕ ಕಾಂಗ್ರೆಸ್ಗೆ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲಿ ವರ್ಚಸ್ಸು ಹೆಚ್ಚಾಗ್ತಾ ಇದೆ ಕಾಂಗ್ರೆಸ್ನ ಹಲೆ ಜೋರಾಗ್ತಾ ಇದೆ ಅದಕ್ಕೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಸಾಕ್ಷಿ ಅದಕ್ಕೂ ಮೊದಲು ಹಿಮಾಚಲ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿತ್ತು ಇದೀಗ ಲೋಕಸಭೆಯನ್ನು ಟಾರ್ಗೆಟ್ ಮಾಡಿದ್ದಾರೆ ಲೋಕಸಭೆಗೆ ಮೊದಲು 4-5 ರಾಜ್ಯಗಳ ಚುನಾವಣೆ ಬರುತ್ತೆ ಎಸ್ಪೆಷಲಿ ರಾಜಸ್ಥಾನದ ಚುನಾವಣೆಯನ್ನು ಟಾರ್ಗೆಟ್ ಮಾಡಿದ್ದಾರೆ ಯಾಕಂದ್ರೆ ರಾಜಸ್ಥಾನದಲ್ಲಿ ಕೂಡ ಇರೋದು ಕಾಂಗ್ರೆಸ್ ಗೌರ್ಮೆಂಟ್ ಇವೆಲ್ಲವನ್ನು ಹೇಗೆ ನಿಭಾಯಿಸಬೇಕು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ರಾಜಕೀಯದಲ್ಲಿ ಯಾವ ರೀತಿ ಗುರುತಿಸಬೇಕು ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಿರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಇಡೀ ರಾಷ್ಟ್ರಕ್ಕೆ ಯಾವ ರೀತಿ ತಲುಪಿಸಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ನ ಸಚಿವರುಗಳು ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನ ಅಥವಾ ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯನ್ನ ಅಥವಾ ಕಾಂಗ್ರೆಸ್ ಸರ್ಕಾರದ ಸದುದ್ದೇಶವನ್ನ ಜನರ ಮನೆ ಬಾಗಿಲಿಗೆ ಜೊತೆಯಲ್ಲಿ ತಲುಪಿಸುವುದರ ಜೊತೆಯಲ್ಲಿ ಮನಸ್ಸಿನ ಬಾಗಿಲಿಗೆ ಮುಟ್ಟುವಂತೆ ಮಾಡಬೇಕು ಈ ಟಾರ್ಗೆಟ್ ಅನ್ನು ಹೈಕಮಾಂಡ್ ಸಚಿವರುಗಳಿಗೆ ಕೊಡುವ ಸಾಧ್ಯತೆ ಇದೆ ಒಂದು ಕಡೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖಡಕ್ ಸೂಚನೆಯನ್ನ ಕೇವಲ ಸಚಿವರುಗಳಿಗಷ್ಟೇ ಅಲ್ಲ ಶಾಸಕರುಗಳಿಗೆ ಕೂಡ ನೀಡಲಿದ್ದಾರೆ ಕಾಂಗ್ರೆಸ್ನ ಶಾಸಕರುಗಳಿಗೆ ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಪಠಿಸುವ ಮೂಲಕ ಪಠಿಸುವ ಮೂಲಕ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಆರ್ ವಿ ದೇಶಪಾಂಡೆ ಅವ್ರಿಗೆ ಹೇಳಿದ್ದಾರೆ ಯಾಕೆ ನಿಮಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ ಮೋಸ್ಟ್ಲಿ ನಾನೇ ಸಿಎಂ ಆಗ್ಬೋದೇನೋ ನೆಕ್ಸ್ಟ್ ಅದಕ್ಕೆ ಕೊಟ್ಟಿಲ್ಲ ಅನ್ಸುತ್ತೆ ಅಂತ ಈ ರೀತಿಯ ಟಾಂಗ್ಗಳು ಈ ರೀತಿಯ ವ್ಯಂಗ್ಯ ಹೇಳಿಕೆಗಳು ಈ ರೀತಿಯ ವ್ಯತಿರಿಕ್ತ ಹೇಳಿಕೆಗಳು ಕಾಂಗ್ರೆಸ್ಗೆ ಒಳಜಗಳವನ್ನ ಅಥವಾ ಬಣಬಡಿದಾಟವನ್ನು ಸೃಷ್ಟಿಸೋದ್ರಲ್ಲಿ ಅನುಮಾನ ಇಲ್ಲ ಜನ ಕೊಟ್ಟಿರುವ ತೀರ್ಪನ್ನ ಒಳ್ಳೆ ರೀತಿಯಲ್ಲಿ 5 ವರ್ಷ ಹೇಗೆ ತೆಗೆದುಕೊಂಡು ಹೋಗಬೇಕು ಜೊತೆಗೆ ಮುಂಬರುವ ಕೆಲ ರಾಜ್ಯಗಳ ಚುನಾವಣೆ ಲೋಕಸಭಾ ಚುನಾವಣೆಯನ್ನ ಹೇಗೆ ಟಾರ್ಗೆಟ್ ಮಾಡಬೇಕು ಇದೆಲ್ಲದಕ್ಕಾಗಿ 19ನೇ ತಾರೀಕು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ ಎಸ್ ಇದಕ್ಕೆ ಯಾವ ರೀತಿ ತಯಾರಿಯನ್ನು ನಡೆಸ್ತಾರೆ ಯಾವ ರೀತಿ ಸಭೆ ನಡೆಯುತ್ತೆ ಸಭೆಯಿಂದ ಬರುವಂತಹ ಔಟ್ಪುಟ್ ಏನು ಅನ್ನೋದರ ಕುತೂಹಲ ಇದೀಗ ಎಲ್ಲೆಡೆ ಮನೆ ಮಾಡಿದೆ